ಒಂದು ಯೂತ್ ಫ್ಯಾನ್ ಗೆ ಒಂದು ದೇವ್ರ ತರ ಅವರು ಎಲ್ಲರೂ ಊರಪ್ಪ ತರ ಟ್ರೀಟ್ ಮಾಡ್ತಾ ಇದೀವಿ ಕ್ರಾಂತಿನ ತುಂಬಾ ಚೆನ್ನಾಗಿರುತ್ತೆ ಏನೂ ಕಿತ್ಕೊಳಕಾಗಲ್ಲ ನಮ್ ಡಿಬಾಸ್ತ ಕ್ರಾಂತಿ ನಾವು ಎಲ್ಲರಿಗೂ ಉಚಿತವಾಗಿ ಟಿಕೆಟ್ ಮಾಡ್ತಾ ಇದೀವಿ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಅದರಲ್ಲೂ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರ ದರ್ಶನ ಆಯ್ತದೆ ಅಂತಂದ್ರೆ ನಮ್ಗೆ ಎಲ್ಲೂ ಇಲ್ಲದೆ ಅಂತ ಖುಷಿ ಅಷ್ಟೇನೆ ಅವ್ರು ನಮ್ ದೇವರು ಸರ್ ಬಾಸ್ ಬಾಸ್ ನಮ್ ಬಾಸ್ ಯಾವತ್ತಿದ್ರು ಇಲ್ಲಿ ಇರ್ತಾರೆ ದರ್ಶನ್ ಸರ್ ಅಂದ್ರೆ ಅದು ಡಿ ಬಾಸ್ ಅಂದ್ರೆ ಅದು ಒಂಥರ ಹೆಸರಲ್ಲ ಶಕ್ತಿ ಅಭಿಮಾನಿಗಳು ಅಂತಂದ್ರೆ ಕರ್ನಾಟಕದ ಜನತೆ ಸಪೋರ್ಟ್ ಎಲ್ಲ ಇದ್ದೇ ಇದೆ ಬಾಸ್ ಬಗ್ಗೆ ಏನ್ ಹೇಳಿದ್ರು ಇಷ್ಟ ಹೇಳಿದ್ರು ಕಮ್ಮಿನೆ ಯಾಕಂದ್ರೆ ಬಾಸ್ ಯಾವತ್ತಿದ್ರು ನಮ್ ಡಿ ಬಾಸ್ ಅವ್ರು ನೋಡೋದು ಒಂಥರ ಪುಣ್ಯ ಅನ್ಸ್ತತೆ ಇವತ್ತು ಡೈರೆಕ್ಟ್ ಅಲ್ಲಿ ನೋಡ್ತೀರಾ ಫಸ್ಟ್ ಟೈಮ್ ನೀವೇ ವೇಟ್ ಅಂಡ್ ವಾಚ್ ಸರ್ ಹಾಯ್ ಹಲೋ ಫ್ರೆಂಡ್ಸ್ ಇವಾಗ ನಾವಿದ್ದೀವಿ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಯಾಕೆ ಅಂದ್ರೆ ಒಂದು ಅದ್ಧೂರಿವಾದ ಫಂಕ್ಷನ್ ನಮ್ ಡಿ ಬಾಸ್ ಅವ್ರು ಬರ್ತಾ ಇದಾರೆ ಇಲ್ಲಿ ಯಂಗ್ ಸ್ಟಾರ್ಸ್ ಇದಾರೆ ಅವ್ರನ್ನ ಒಂದ್ಸಾರಿ ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ ಹಾಯ್ ಸರ್ ನಿಮ್ಮ ಹೆಸರು ನಿಖಿಲ್ ನಿಖಿಲ್ ಓಕೆ ಇಲ್ಲಿ ಯಾರು ಬರ್ತಾ ಇದಾರೆ ಅಂತ ಗೊತ್ತಲ್ವಾ ಗೊತ್ತು ಗೊತ್ತು ಸರ್ ಗೊತ್ತು ಡಿ ಬಾಸ್ ಡಿ ಬಾಸ್ ಮತ್ತೆ ಅದ್ಧೂರಿ ಎಲ್ಲ ಹೆಂಗೈತೆ ಸೂಪರ್ ಆಗಿದೆ ಸರ್ ಮತ್ತೆ ಡಿ ಬಾಸ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಡಿ ಬಾಸ್ ಒಂದು ಯೂತ್ ಫ್ಯಾನ್ ಗೆ ಒಂದು ದೇವ್ರ ತರ ಅವರು ಡಿ ಬಾಸ್ ಚೆನ್ನಾಗಿದ್ದಾರೆ ಎಲ್ಲರಿಗೂ ಅವ್ರ ಪ್ರಯುಕ್ತ ನೋಡಿ ಎಷ್ಟು ಜನ ಜನಸಂಖ್ಯೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನಸಂಖ್ಯೆ ಸೇರ್ತಾ ಇದಾರೆ ಇಲ್ಲಿ ಅಂತ ಹಾಗೂ ನಮ್ಮ ಇಂಡವಾಳು ಸಚ್ಚಿದಾನಂದ ಅಣ್ಣನ ಕನ್ನಡ ರಾಜ್ಯೋತ್ಸವ ನಡೆಸ್ತಾ ಇದ್ದಾರೆ ಅವ್ರ ಪರವಾಗಿ ಡಿ ಬಾಸ್ ಪರವಾಗಿ ಡಿ ಬಾಸ್ ಗೆ ಜೈ ಡಿ ಬಾಸ್ ಮತ್ತೆ ಬರ್ತಿರೋ ಕ್ರಾಂತಿ ಹಬ್ಬದ ಬಗ್ಗೆ ಏನ್ ಹೇಳ್ತೀರಾ ಸರ್ ಕ್ರಾಂತಿ ನಾವು ಎಲ್ಲರಿಗೂ ಉಚಿತವಾಗಿ ಟಿಕೆಟ್ ಮಾಡ್ತಾ ಇದೀವಿ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಡಿ ಬಾಸ್ ಕ್ರಾಂತಿಗೋಸ್ಕರ ಕ್ರಾಂತಿಗೆ ವೇಟ್ ಮಾಡ್ತಾ ಇದೀವಿ ಸರ್ ನಾವು ಊರ ಹಬ್ಬ ತರ ಸೆಲೆಬ್ರೇಟ್ ಮಾಡ್ತೀವಿ ನಾವು ಮತ್ತೆ ಇಲ್ಲಿ ಡಿ ಬಾಸ್ ಬರ್ತಿರೋ ಅದ್ದೂರಿ ಸ್ವಾಗತ ಹೆಂಗಿರುತ್ತೆ ಸರ್ ಸೂಪರ್ ಆಗಿದೆ ನೀವೇ ವೇಟ್ ಅಂಡ್ ವಾಚ್ ಸರ್ ನೋಡಿ ಸರ್ ಸರ್ ನಿಮ್ಮ ಹೆಸರು ಯಶವಂತ ಅಂತ ಓಕೆ ಡಿ ಬಾಸ್ ಬಗ್ಗೆ ಏನು ಅವ್ರು ನಮ್ಗೆ ದೇವರು ಸರ್ ಹುಡ್ತಾಗಿಂದ ಅವ್ರೇ ಫ್ಯಾನ್ ನಾವು ಇನ್ನು ಯಾರು ಇಲ್ಲ ನಮ್ಗೆ ಅವ್ರು ಯಾವಾಗಲೂ ಡಿ ಬಾಸೇ ನಮಗೆ ಅಷ್ಟೇ ಮತ್ತು ಇವಾಗ ಸದ್ಯಕ್ಕೆ ಅವ್ರು ಬರ್ತಾ ಇದ್ದಾರೆ ಇನ್ನೇನು ಬರೋಕ್ ಕ್ಷಣ ಇದೆ ಮತ್ತೆ ಇಲ್ಲೆಲ್ಲ ಅದ್ದೂರಿ ಸ್ವಾಗತ ಹೆಂಗಿರುತ್ತೆ ನೋಡಿ ಸರ್ ನೋಡ್ಬಿಟ್ಟು ಮಾತಾಡಿ ನೀವೇ ಇಲ್ಲ ನಿಮ್ಮ ಅಭಿಪ್ರಾಯ ಏನು ನಾವು ಎಲ್ಲ ಕಾಯ್ತಾ ಇದ್ದೀವಿ ಹಬ್ಬ ಥರ ಮಾಡ್ತೀವಿ ಅಷ್ಟೇ ನನ್ನ ಹೆಸರು ಅಭಿಷೇಕ್ ಅಂತ ನಾವು ಮೈಸೂರಿಂದ ಬಂದಿದ್ದೀವಿ ಡಿ ಬಾಸ್ ನೋಡೋಕ್ಕೆ ಇಲ್ಲಿ ಏನು ಜನ ಸೇರಿದ್ದಾರೆ ಎಲ್ಲ ಡಿ ಬಾಸ್ಗೋಸ್ಕರ ನೆಕ್ಸ್ಟು ಕ್ರಾಂತಿ ಬೇರೆ ಬರ್ತಾ ಇದೆ ನೋಡಿ ನೀವೇ ಕ್ರಾಂತಿ ಬೇರೆ ಬರ್ತಾ ಇದೆ ಪ್ರಮೋಷನ್ ಮಾಡ್ತಾ ಇದ್ದೀವಿ ಎಲ್ಲ ಮೈಸೂರಲ್ಲಿ ಎಲ್ಲರೂ ಊರಹಬ್ಬ ಥರ ಟ್ರೀಟ್ ಮಾಡ್ತಾ ಇದ್ದೀವಿ ಕ್ರಾಂತಿನ ತುಂಬ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಟ್ರೀಟ್ ಮಾಡ್ತಾ ಇದ್ದೀವಿ ಜೈ ಡಿ ಬಾಸ್ ಡಿ ಬಾಸ್ ಬಗ್ಗೆ ಏನು ಹೇಳ್ತೀವಿ ಬ್ರೋ ನಮ್ಮ ಬಾಸ್ ಬಾರೆ ಯಾವತ್ತು ಬಾಸ್ ಬಾಸೆ ಮತ್ತೆ ಕ್ರಾಂತಿ ಬಗ್ಗೆ ಕ್ರಾಂತಿ ಸೂಪರಾಗಿ ಬರ್ತದೆ ನೋಡಿ ನೀವೇ ಕಾಯ್ದು ನೋಡಿ ಥಿಯೇಟರ್ ವಿಸಿಟು ಮಾಮೂಲಿ ಅಲ್ಲಿ ಬ್ಯಾನರ್ ಗಿನ್ನರ್ ಕಟ್ಟೋದು ಈ ಥರ ಏನಾದ್ರು ಮಾಡ್ತಿರ್ತೀವಿ ನಮ್ಮ ಹೆಸರು ಶಶಾಂಕ್ ಅಂತ ಶಶಾಂಕ್ ಅವರು ಶಶಾಂಕ್ ಅವರು ಇಲ್ಲಿ ಬರ್ತಾ ಇರೋ ಡಿ ಬಾಸ್ ಬಗ್ಗೆ ನೀವು ಏನು ಹೇಳ್ತೀರಾ ನಮ್ಮ ಬಾಸ್ ಯಾವತ್ತಿದ್ರು ಇಲ್ಲಿ ಇರ್ತಾರೆ ನಮ್ಮ ಬಾಸ್ ಕ್ರಾಂತಿ ಹಾಗೂ ಅವರ ಬೆಳವಣಿಗೆ ನೋಡಿ ಇಷ್ಟೋ ಜನ ಹುರ್ಕೋತವ್ರೆ ಆದರೆ ನಮ್ಮ ಬಾಸ್ನ ಅವ್ರು ಯಾರು ಏನೂ ಮಾಡೋಕ್ಕಾಗಲ್ಲ ಅವರು ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲಿರುತ್ತದೆ ಅವ್ರ ಪ್ರೀತಿ ವಿಶ್ವಾಸನೂ ನಾವು ಗಳಿಸ್ಕೊಂಡಿದ್ದೀವಿ ಅದಕ್ಕೋಸ್ಕರ ಅವ್ರ ಬಾಸ್ ಎಲ್ಲೋದ್ರೂ ಬರ್ತಾರೆ ಓಡಾಡ್ಕೊಂಡು ಆರಾಮಾಗಿ ಚಿಲ್ಲಾಗಿ ಓಡಾಡ್ಕೊಂಡಿದ್ದಾರೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಸ್ ವಿರೋಧಿಗಳಿಗೆ ಏನೂ ಕಿತ್ಕೊಳಕಾಗಲ್ಲ ನಮ್ಮ ಡಿ ಬಾಸ್ ತ ನಮ್ಮ ಬಾಸ್ ಯಾವತ್ತಿದ್ರು ಬಾಸೆ ಜೈ ಡಿ ಬಾಸ್ ಮತ್ತೆ ಕ್ರಾಂತಿ ಬಗ್ಗೆ ಕ್ರಾಂತಿ ಈಗ ತಾನೇ ಇಲ್ಲಿ ಪ್ರಮೋಷನ್ ಮಾಡಿದೋ ನಮ್ಮ ಬಾಸ್ ಅವಾಗ ಬರೋಕ್ಕಾಗಲಿಲ್ಲ ಎಲ್ಲೋ ಏನೋ ಕೆಲಸ ಇತ್ತೇನೋ ಸದ್ಯಕ್ಕೆ ಇವತ್ತು ಬರ್ತಾ ಇದ್ದಾರೆ ಅವ್ರನ್ನ ಮಿಸ್ ಮಾಡಬಾರ್ದು ಅನ್ನೋ ಅವ್ರನ್ನ ನೋಡಬೇಕು ಖಂಡಿತವಾಗಿ ಅದಕ್ಕೋಸ್ಕರ ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ ಮತ್ತು ಇಲ್ಲಿ ಅವ್ರು ಬರ್ತಿರೋ ವೇದಿಕೆ ಮತ್ತು ಶ್ರೀರಂಗಪಟ್ಟಣ ಎಲ್ಲ ಅವಳಿ ಹೆಂಗಿರುತ್ತೆ ಇವಾಗ ಅವಳಿ ಎಲ್ಲೋದ್ರೂ ಬಾಸ್ ಶ್ರೀರಂಗಪಟ್ಟಣ ಅಂತ ಏನಿಲ್ಲ ಕರ್ನಾಟಕದಲ್ಲಿ ಎಲ್ಲೋದ್ರೂ ಅವಳು ಇದ್ದೇ ಇರುತ್ತೆ ಯಾಕೆಂದರೆ ಬಾಸ್ ಯಾವ ಬಾಸ್ ಹೇಳಿ ಡಿ ಬಾಸ್ ಅವ್ರಿಗೆ ಅವಳಿ ಇಲ್ಲದೆ ಇರೋಕ್ಕಾಗುತ್ತಾ ಅಂದರೆ ಸದ್ಯಕ್ಕೆ ಇವಾಗ ಶ್ರೀರಂಗಪಟ್ಟಣದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದರೆ ಯಾವ ಥರ ಇರುತ್ತೆ ಇಲ್ಲಿ ಎಲ್ಲ ಬಂದಮೇಲೆ ನೋಡಿ ನೀವೇನೆ ನಮ್ಮ ಶ್ರೀರಂಗಪಟ್ಟಣ ಬಾಯ್ಸ್ ಎಲ್ಲ ಕೈತಿದ್ದಾರೆ ಶ್ರೀರಂಗಪಟ್ಟಣ ಬಾಯ್ಸ್ಗಳು ನಮ್ಮ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮಂಡ್ಯದಲ್ಲಿ ಜಾಸ್ತಿ ಡಿ ಬಾಸ್ಗೆ ಅಭಿಮಾನಿಗಳು ಜಾಸ್ತಿ ನಮ್ಮ ಬಾಸ್ ಬೇರೆ ಇವಾಗ ಬರ್ತಾ ಇದ್ದಾರೆ ಅದು ಇಷ್ಟೋ ವರ್ಷಗಳ ನಂತರ ಖಂಡಿತ ಯಾರು ಮಿಸ್ ಮಾಡ್ಕೊಳ್ಳಲ್ಲ ಎಲ್ಲೆಲ್ಲಿನ ದೂರ ದೂರದಿಂದ ಬಂದು ವೇದಿಕೆ ಮೇಲೆ ಕೂತ್ಕೊಳ್ತಾರೆ ಅವರು ಬಂದಮೇಲೆ ನೋಡಿ ನೀವೇನೆ ಗೊತ್ತಾಗುತ್ತೆ ಬಾಸ್ ಮತ್ತೆ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಬಾಸ್ ಬಗ್ಗೆ ಏನು ಹೇಳಿದ್ರು ಇಷ್ಟು ಹೇಳಿದ್ರು ಕಮ್ಮಿನೇ ಯಾಕೆಂದರೆ ಬಾಸ್ ಯಾವತ್ತಿದ್ರು ನಮ್ಮ ಡಿ ಬಾಸೇನೆ ಏನು ನಿಮ್ಮ ಹೆಸರು ನಮ್ಮ ಹೆಸರು ರಾಹುಲ್ ಅಂತ ರಾಹುಲ್ ಯಾವೂರು ನಮ್ಮದು ದಾವಣಗೆರೆ ಜಗಳೂರು ಇಲ್ಲಿ ಇನ್ನೇನು ದರ್ಶನ್ ಅವರು ಆಗಮಿಸೋ ಸಮಯ ಹತ್ರ ಆಯಿತು ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಾವು ಅವ್ರ ದೊಡ್ಡ ಫ್ಯಾನು ಅವ್ರು ನೋಡೋದು ಒಂಥರ ಪುಣ್ಯ ಅನಿಸ್ತತೆ ಇವತ್ತು ಡೈರೆಕ್ಟಾಗಿ ನೋಡ್ತಿರೋ ಫಸ್ಟ್ ಟೈಮು ಅವ್ರು ಮಾಡಿರೋ ಕೆಲಸಗಳ್ನ ಕೇಳಿದ್ದೀವಿ ನೋಡಿಲ್ಲ ನೋಡ್ಬೇಕಂತ ಆಸೆ ಅವ್ರನ್ನ ಒಂದು ಸತಿ ಡೈರೆಕ್ಟಾಗಿ ನೋಡಿದರೆ ಸಾಕು ಅವ್ರು ತುಂಬ ಒಳ್ಳೆಯವ್ರಂತ ಎಲ್ಲ ಹೇಳ್ತಾರೆ ಬಟ್ ಅವ್ರು ಮಾಡಿರೋ ಕೆಲಸ ಅಪ್ಪು ಸರ್ ಬಿಟ್ಟರೆ ನೆಕ್ಸ್ಟ್ ಅವರು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಅಂದರೆ ಬರೋ ನೆಕ್ಸ್ಟು ಕ್ರಾಂತಿ ಬಗ್ಗೆ ಎಲ್ಲ ಪೈರಸಿ ಅಂತ ಎಲ್ಲ ಆಗ್ತಿದ್ದಾವೆ ಇವಾಗ ಪೈರಸಿ ಗಿರಸಿ ಎಲ್ಲ ಆಗೋದ್ಬಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ಬೇಕಂತ ಕೇಳ್ಕೊಂತೀನಿ ಎಲ್ಲ ಕರ್ನಾಟಕದ ಜನತೆ ಹತ್ರ
ಇವಾಗ ಇವು ಪೈರಸಿ ಗಿರಸಿ ಮಾಡಿ ಇದನ್ನ ಮೀಡಿಯಾದಾರೆಲ್ಲ ಏನು ಬ್ಯಾನ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರಲ್ಲ, ಅವ್ರಿಗೆ ಹೇಳೋದು ಇಷ್ಟೇ, ಅವ್ರು ಏನೇ ಮಾಡ್ಕೊಳ್ಳಿ ದರ್ಶನ್ ಸರ್ ಜೊತೆಗೆ ನಾವೆಲ್ಲ ಇದ್ದೀವಿ, ನಾವೆಲ್ಲ ಅಭಿಮಾನಿಗಳು, ಅವ್ರನ್ನ ಯಾವತ್ತು ಕೈ ಬಿಡಲ್ಲ. ಕ್ರಾಂತಿ ಏನು ಸರ್ ಇಷ್ಟು ದಿನ ಬಂದಿರೋವೆಲ್ಲ ದರ್ಶನ್ ಸರ್ ಫಿಲಮ್ಗಳೆಲ್ಲ ಓಡಿದ್ದಾವೆ, ಇದು ಅದಕ್ಕಿಂತ ಚೆನ್ನಾಗೇ ಓಡುತ್ತೆ. ಇನ್ನೇನು ಶ್ರೀರಂಗಪಟ್ಟಣಕ್ಕೆ ದರ್ಶನ್ ಅವರು ಆಗಮಿಸ್ತಿದ್ದಾರೆ, ಇಲ್ಲಿ ಎಂಟ್ರಿ ಎಲ್ಲ ಹೆಂಗಿರುತ್ತೆ ಅವ್ರದ್ದು ಸರ್? ಅದನ್ನೆಲ್ಲ ಏನು ಹೇಳ್ಬೇಕು ಸರ್, ನೀವೇ ನೋಡ್ತೀರ ಇನ್ನೊಂದು ಸ್ವಲ್ಪ ಹತ್ರಲ್ಲಿ. ದರ್ಶನ್ ಸರ್ ಅಂದರೆ ಅದು ಡಿ ಬಾಸ್ ಅಂದರೆ ಅದು ಒಂಥರ ಹೆಸರಲ್ಲ ಶಕ್ತಿ, ಆ ಹೆಸರಿಗೆ ಆ ಹೆಸರಲ್ಲಿರೋ ಇದರ ಗತ್ತೆ ಬೇರೆ ಸರ್. ಇವಾಗ ನೋಡ್ತೀರ ನೀವೇ ಇನ್ನೊಂದು ಸ್ವಲ್ಪ ಹತ್ರಲ್ಲಿ ಎಷ್ಟು ಜನ ಸಾಕ್ತಾರೆ ಅಂತ. ಮೇಡಮ್, ಇವಾಗ ದರ್ಶನ್ ಅವ್ರು ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಇಲ್ಲಿ? ನಮಗೆ ಅಣ್ಣನ ದೊಡ್ಡ ಫ್ಯಾನು ನಾನು, ದರ್ಶನ್ ಅವ್ರು ಬರ್ತಾ ಇರೋದೇ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ, ಅದರಲ್ಲೂ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರ ದರ್ಶನ ಆಯ್ತದೆ ಅಂತಂದರೆ ನಮಗೆ ಎಲ್ಲೂ ಇಲ್ಲದೆ ಅಂತ ಖುಷಿ ಅಷ್ಟೇ. ಅವ್ರು ಬರೋದೇ ನಮಗೆ ಭಾಳ ದೊಡ್ಡ ಖುಷಿ. ಅಣ್ಣನ ನಾವು ಫಸ್ಟ್ ಬಾರಿ ಅಲ್ಲ, ಎಷ್ಟೋ ಸತಿ ನೋಡಿದ್ದೀನಿ. ಅವರು ದಾನಸೂರ ಕರಣರು, ಅವರು ಪಿಕ್ಚರ್ ಎಲ್ಲ ಫಿಲಮ್ಗಳು ಇಟ್ಟಾಗಲಿ ಅಂತ ನನ್ನ ಆಶೀರ್ವಾದ ಇದ್ದೇ ಇದೆ ಅವ್ರಿಗೆ, ಅಣ್ಣನಿಗೆ. ಅವ್ರು ದೊಡ್ಡ ಫ್ಯಾನ್ ನಾನು. ಅಂದರೆ ದರ್ಶನ್ ಅವರ ಇವಾಗ ದೇವ್ರ ಥರ ಕಾಯ್ತಾ ಇದ್ದೀರಾ ನೀವಿಲ್ಲಿ? ದೇವ್ರ ಹತ್ರನೇ, ದೇವ್ರ ದರ್ಶನ ಹತ್ರನೇ ಇದ್ದೀವಿ, ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರನೇ ಇದ್ದೀವಿ. ಅವರು ಒಂದು ದೇವ್ರ ಥರನೇ ನೋಡಬೇಕು ಅಂತ ನಮ್ಮ ಆಸೆ. ಮತ್ತೆ ಅವ್ರ ಫಿಲಮ್ ಕ್ರಾಂತಿ ಬಗ್ಗೆ ಏನು ಹೇಳ್ತೀರಾ? ಕ್ರಾಂತಿ ಬಗ್ಗೆ ಚೆನ್ನಾಗಿ ಓಡ್ಲಿ ಸರ್, ಅದು ಕ್ರಾಂತಿ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಫಿಲಮ್ ಚೆನ್ನಾಗಿ ಇಟ್ಟಾಗಲಿ, ಅವ್ರ ಬೆಂಬಲಿಗವಾಗಿ ನಾವೆಲ್ಲ ಇರ್ತೀವಿ, ಅವ್ರ ಅಭಿಮಾನಿಗಳಾಗಿರ್ತೀವಿ. ಕ್ರಾಂತಿಗೆ ನಮ್ಮ ನಿಮ್ಮೆಲ್ಲರ ಸಪೋರ್ಟ್ ಇದ್ದೇ ಇರುತ್ತಾ? ಅಭಿಮಾನಿಗಳು ಅಂತಂದ್ರೆ ಕರ್ನಾಟಕದ ಜನತೆ ಸಪೋರ್ಟ್ ಎಲ್ಲ ಇದ್ದೇ ಇದೆ. ಕರ್ನಾಟಕದ ಜನತೆ 5-6 ಕೋಟಿ ಜನಗಳ ಸಪೋರ್ಟ್ ಇದೆ, ಅವ್ರಿಗೆ ಆಶೀರ್ವಾದ ಇದೆ. ಅವ್ರಿಗೆ ಫಿಲಮ್ ಎಲ್ಲ, ಅವ್ರು ಯಾವುದೇ ಫಿಲಮ್ ತೆಗೆದ್ರು ಇಟ್ಟಾಗಲಿ ಅಂತ ನನ್ನ ಆಶೀರ್ವಾದ.